ಕಳೆದ ನಾಲ್ಕು ದಿನಗಳ ಹಿಂದೆ ಪ್ರಗತಿ ಕೃಷ್ಣ ಬ್ಯಾಂಕ್ನಲ್ಲಿನ ಸಿಬ್ಬಂದಿಗಳು ಗ್ರಾಮಸ್ಥರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿಭಟಿಸಲಾಗಿತ್ತು. ಈ ಹಿನ್ನೆಲೆ ಇಂದು ಪ್ರಗತಿ ಕೃಷ್ಣ ಬ್ಯಾಂಕ್ಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಕಳೆದ ನಾಲ್ಕು ದಿನಗಳ ಹಿಂದೆ ಪ್ರಗತಿ ಕೃಷ್ಣ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆ ಅಕೌಂಟ್ ಮಾಡಲು ಎಟಿಎಂ ಬಂದ್ ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆ ಸರಿಯಾಗಿ ವರ್ತಿಸದೇ ಇರುವುದರಿಂದ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದಲ್ಲಿನ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟಿಸಲಾಗಿತ್ತು. ಆದರೆ ಇದೀಗ ಬ್ಯಾಂಕ್ಗೆ ದಾವಣಗೆರೆ ಏರಿಯಾ ಮ್ಯಾನೇಜರ್ ಭಾಸ್ಕರ್ ರಾವ್ ಅವರು ಭೇಟಿ ನೀಡಿ ಪರಿಶೀಲಿಸಿ ರೈತರ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು. ಜನಕ್ ಮಾಡ್ಬೇಕ್ರಿ, ರೈತರಾಗಿ ನಾವು ನೌಕರಿ ಮಾಡಿದ್ರೆ ಈ ರೀತಿ ಮಾಡ್ಲಿಲ್ಲ. ಜನ ಖರ್ಚು ಖರ್ಚು ಕೊಟ್ಟಿ ನಾವು 24 ತಾಸಕ್ಕೆ ಆದ್ರೆ ಈ ವೇಳೆ ರೈತ ಮುಖಂಡ ಚೌಡಪ್ಪನವರು ಮಾತನಾಡಿ, ಇತ್ತೀಚೆಗೆ ನಾವು ಬ್ಯಾಂಕ್ನ ಸಿಬ್ಬಂದಿಯವರ ವಿರುದ್ಧ ಪ್ರತಿಭಟಿಸಿದ್ದೆವು. ಈ ಹಿನ್ನೆಲೆಯಿಂದು ಮ್ಯಾನೇಜರ್ ಭೇಟಿ ನೀಡಿ ಕುಂದುಕೊರತೆಯ ಬಗ್ಗೆ ಸಭೆಯನ್ನ ಕರೆದು ನಮ್ಮ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸಿದ್ದಾರೆ ಎಂದು ತಿಳಿಸಿದರು. ನಾವು ಸ್ಟ್ರೈಕ್ ಪ್ರತಿಭಟನೆ ಮಾಡಕ್ಕೆ ಅವರು 4ನೇ ತಾರೀಕಿಗೆ ಬಂದು ಮೀಟಿಂಗ್ ಮಾಡ್ತಾವ ಅಂತೇಳಿ ಕುಂದುಕೊರತೆ ಬಗ್ಗೆ ಸಭೆಯನ್ನು ನಿರ್ಧಾರ ಮಾಡಿಕೊಂಡು ಇವತ್ತು 3 ಗಂಟೆಯಿಂದ ದಾವಣಗೆರೆ ಏರಿಯಾ ಮ್ಯಾನೇಜರ್ ಭಾಸ್ಕರ್ ಅವರು ಬಂದು ಸಭೆ ಕರೆದು ಇವತ್ತು ಸಭೆ ಒಳಗೆ ಯಾವುದೋ ರೀತಿಯಲ್ಲಿ ರೈತ ಸಾಲ ಕೃಷಿ ಸಾಲ ತಗೊಳ್ಲಿಕ್ಕೆ ಎಂಡೇಶು ಕೂಡ ಇದೇ ಬ್ಯಾಂಕ್ ಮೂಲಕ ಕೊಡಲಿಕ್ಕೆ ಮತ್ತು ಹಲವಾರು ಅಕೌಂಟ್ ಫಾರ್ಮ್ಗಳು ಮಾಡಲಿಕ್ಕೆ ಏನ್ ತದಸ್ಥ. ಈ ಸಂದರ್ಭದಲ್ಲಿ ರೈತ ಮುಖಂಡರು ಸಾರ್ವಜನಿಕರು ಹಾಜರಿದ್ದರು.